ಆಫ್ ಮಾಡ್ರಿ ಫಸ್ಟ್ ನೀವು ಕ್ಯಾಮ್ರಾ ಆಫ್ ಮಾಡ್ರಿ ನಮಗೂ ವೀಡಿಯೋಗಳು ಮಾಡೋದು ನಮಗೂ ಬರುತ್ತೆ ಬ್ರೋ ಮಾಡ್ಕೋ ಗುರು ನೀನು ರೌಡಿಗಳು ನಿಡ್ತಾ ಇದ್ದೀರಾ ರೌಡಿಗಳು ನಿಡ್ತಾ ಇದ್ದೀರಾ ರೌಡಿಗಳು ನಿಡ್ತಾ ಇದ್ದೀರಾ ರೋನ್ ಯಾರು ಮಾಡಿ ಕಬ್ಜಾರು ಮಾಡಿ ಮಾರ್ಟಿನಾರು ಮಾಡಿ ಯಾವ್ದಾರು ಮಾಡಿ ನಮ್ಗೆ ಅದ್ರ ಮೇಲೆ ನಂಗೆ ನಮ್ಕೆಲ್ಲ ನೋಡಿ ಯಾರು ಅಪ್ಪುರ್ ಬಂದ್ರೆ ಯಾರು ಇಲ್ಲ ಅಪ್ಪುರ್ ಬಂದ್ರೆ ಯಾರು ಅಪ್ಪುರ್ ಬಂದ್ರೆ ತಾವೇನ ಅಲ್ಲ ಮೇಡಮ್ ತಾವ್ ಪೊಲೀಸ್ ಆಗೇ ತರ ಮಾಡಿದ್ರೆ ಹೇಗೆ ಶೂಟಿಂಗ್ ಶೂಟಿಂಗ್ ಆದ್ರೆ ಏನ್ ಸರ್ ಯಾವ ಫಿಲಮ್ ರಾಣಿ ಯಾವ್ದಾದ್ರೆ ಏನ್ ಸರ್ ನೀವು ಶೂಟಿಂಗ್ ಅವ್ರು ನೀವು ಆರ್ಟಿಸ್ಟ್ ಆಗ್ಬಿಟ್ಟು ಕಾರ್ ಕುತ್ಕೊ ಬಂದ್ರೆ ಹೆಂಗೆ ಎಲ್ಲಿ ನಿಮ್ ಡ್ರೈವರು ಇರಪ್ಪ ಒಂದ್ ನಿಮಿಷ ನೀವೆಲ್ಲ ಯಾರು ಏನ್ ರೌಡಿ ಕಂಡು ಬಿಡ್ತಾ ಇದೀರಾ ರೀ ಈ ಗಾಡಿ ಯಾರ್ದು ಅಲ್ಲ ಡ್ರೈವರ್ ಇವರೇ ಸರ್ ಒಂದ್ ನಿಮಿಷ ಬನ್ನಿ ಅಲ್ಲಿ ಗಾಡಿ ಆಕ್ಸಿಡೆಂಟ್ ಮಾಡ್ಬಿಟ್ಟು ಅವ್ರು ಸರ್ಕಲ್ ಅಲ್ಲಿ ಹೋಗಿದ್ದಾರೆ ಕೇಳಿದಕ್ಕೆ ನಮ್ ಶೂಟಿಂಗ್ ಮೇಡಮ್ ಅಂತ ಹೇಳ್ತಾ ಇದಾರೆ ಅಪೂರ್ವ ಅವರು ಶೂಟಿಂಗ್ ಅಲ್ಲಿ ಇದಾರೆ ಬೇಕಾದ್ರೆ ಹೋಗ್ಕಳಿ ಅಂತ ಹೇಳ್ತಾ ದೌಲತ್ತು ಯಾರೇ ನೀವು ಯಾರೇ ನೀವು ಯಾರಾದ್ರೇನು ಯಾರಾದ್ರೇನು ಕಂಪ್ಲೇಂಟೇ ಕೊಡ್ತೀವಿ ನಾವೆಲ್ಲ ಯಾರಾದ್ರೇನು ಮೇಡಮ್ ಒಂದೇ ಹೇಳ್ತಿರೋದು ಆ ಗಾಡಿ ನಿಮ್ದೇ ತಾನೆ ಅಪೂರ್ವ ಅಂದ್ರೆ ತಾವೇ ತಾನೆ ಇವಾಗ 50 ಮಿನಿಟ್ಸ್ ಮುಂಚೆ ನಿಮ್ ಡ್ರೈವರು ಹೇಳಿ ಹೇಳಿ ಒಂದು ನಿಮಿಷ ಹೇಳ್ರಿ ಹೇಳಿ ಹೇಳಿ ಬೆಳಗ್ಗೆ ಮಾತ್ರ ಇದು ನಡೀತಿರೋದು ಶೂಟಿಂಗ್ ಬೆಳಗ್ಗೆ ಪಿಕಪ್ ಡ್ರಾಪ್ ಇರುತ್ತೆ ಬಟ್ ಇವಾಗ ನಾನಿಲ್ಲ ಅಲ್ಲಿ ಸೊ ಶೂಟಿಂಗ್ ಗಾಡಿ ಡ್ರೈವರ್ ಶೂಟಿಂಗ್ ಯಾರಾದ್ರೂ ಇರುತ್ತೆ ಅವ್ರಿಗೆ ಬೆಳಗ್ಗೆ ಆರು ಗಂಟೆ ಯಾವ್ದು ಗಾಡಿ ಅಣ್ಣ ನೀವು ನಮ್ ನನ್ ದೇವ್ರಣ್ಣ ನೀನು ನೋಡಿದೀನ ಅಣ್ಣ ನನ್ ಗಾಡಿ ಇದಣ್ಣ ಸೈಡ್ ಬರ್ರಿ ಸರ್ ನನ್ ಗಾಡಿ ಇದು ಈ ಇನೋವಾ ಗಾಡಿ ನಾ ಫೋಟೋ ಹೊಡ್ಕೊಂಡಿದ್ದೀನಿ ಇವು ಕೇಳಿದಿಕ್ಕ ಆ ಡ್ರೈವರು ಯಾವ್ದು ನಮ್ದು ಶೂಟಿಂಗ್ ಬಂದಿದ್ದ ಗಾಡಿ ಗೊತ್ತಿಲ್ಲ ಅದು ಯಾವ ಗಾಡಿ ನಂಗೆ ಶೂಟಿಂಗ್ ಅಂತ ನಂಗೆ ಗೊತ್ತಿಲ್ಲ ಅಣ್ಣ ಬಂದ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಸರಿ ಅಣ್ಣ ಗಾಡಿ ಯಾರು ಕಟ್ಕೊಡ್ತಾರ ಅಣ್ಣ ಮಾಡಿ ಶೂಟಿಂಗ್ ಅಂತ ಫ್ರೀ ಆಗಿರುತ್ತಣ್ಣ ಆಚಿರೋ ಯಾರು ಹೇಳಿದ್ದು ಮೇಡಮ್ ಸರ್ ಇವ್ ಡ್ರೈವರ್ ಆ ಕಾರ್ ಡ್ರೈವರ್ ನಾವ್ ಇಟ್ಕೊಂಡಿದ್ದಕ್ಕೆ ಅಪೂರ್ವ ಅನ್ನೋರ್ದು ಗಾಡಿ ನಮ್ಗೆ ಗೊತ್ತಿಲ್ಲ ಸರ್ ಅವ್ರ ಮಾತಾಡ್ಕೊಳ್ಳಿ ಅಂತ ನಿಂತು ನಾವು ನೀವು ಬಂದಿದ್ದು ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಸರ್ ಅದು ಯಾರು ಮ್ಯಾನೇಜರ್ ಇಲ್ಲಿ ಇವಾಗ ಅದಕ್ಕೆ ಯಾಕೆ ಇಷ್ಟೆಲ್ಲ ಕೇಳ್ತಾರೆ ಸರ್ ದುಡ್ಡು ಸರ್ ಯಾರು ಡ್ರೈವರ್ ಕೈ ದೌಲತ್ತು ಅಣ್ಣ ನೀವು ಬಂದ್ರೆ ನಮ್ಗೆ ಇಷ್ಟ ಆಯ್ತಣ ಅಭಿಮಾನ ಆಯ್ತಣ ಹಂಗಂದ್ಬಿಟ್ಟು ನಾವು ಇವಾಗ ಅಣ್ಣ ಆರ್ಟಿಸ್ಟ್ ಅಂದ್ಬಿಟ್ಟು ನಾವು ಬಡವರು ನಾವು ಕಾರ್ ಗುದಿಸ್ಕೊಬಿಟ್ಟು ಸರ ಸರ್ ನೀವು ಹೀರೋಗಳು ಬಿಟ್ಟು ನಮ್ಮ ಜನ ಹೆಂಗ್ ಸಾಕು ನೀನೇ ಅಣ್ಣ ಒಂದು ಮಾತು ಸರ್ ಇದೇ ಗಾಡಿ ಸರ್ ಅಣ್ಣ 13.5 ಆಗುತ್ತಣ ಯಾವ ಕಾರ್ ನೋಡೋಣ ಏನ್ ನನ್ ಟೂ ವೀಲರ್ ಅಣ್ಣ ಇದು ಪಲ್ಸರ ಸರ್ ಮೇಡಮ್ ಒಂದೇ ನಿಮ್ ಡ್ರೈವರ್ ನ ಕರೀರಿ ಮೇಡಮ್ ಸುಮ್ ಸುಮ್ನೆ ನಿಮ್ ಹೆಸರು ಹೇಳಿದ್ರ ಏನ್ ಮೇಡಮ್ ಇನೋವಾ ಸರ್ ಈ ಗಾಡಿ 2105 ಈ ಗಾಡಿನೇ ಗುತ್ಕೋ ಬಂದಿದೆ ದೌಲತ್ ಅಲ್ಲಿ ಮಾತಾಡಿ ಹೋಗಿರೋದು ಶೂಟಿಂಗ್ ಅಲ್ಲಿ ಅಪೂರ್ವ ಇರ್ತಾರೆ ಅವ್ರದಾಗೆ ಮೇಡಮ್ ಗಾಡಿ ತಗತ್ತಿದ್ರೆ ಹೋಗಿ ಇಟ್ಕ ಅಂತ ನಾನೇನು ನಾವೇನು ನೀವು ಆರ್ಟಿಸ್ಟ್ ಗಳ ಮರ್ಯಾದೆ ಕೊಡ್ತೀವಿ ಆಯ್ತು ಇವಾಗ ಒಂದ್ ನಿಮಿಷ ಹಂಗಂದ್ರೆ ಒಂದ್ ಸುಳ್ಳು ಹೇಳಿದ್ರೆ ಮತ್ತೆ ನಿಜವಾಗ್ಲೂ ನಡೀತಾ ಇದೆ ಇವ್ರ ತಾನೆ ಅಪೂರ್ವ ಮತ್ತೆ ಸುಳ್ಳು ಹೇಳುದು ನಾನು ಈ ಗಾಡಿ ಆಯ್ತು ನಿಮ್ಮನ್ನ ಕೇಳ್ತಾನೆ ಯಾರ್ದು ಈ ಗಾಡಿ ದಾರಿಯಲ್ಲಿ ಹೋಗೋರು ಹೇಳ್ತಾರೆ ಯಾರು ಇನ್ನೊಬ್ರ ಹೆಸರು ಹೇಳ್ತಾರೆ ಹೋಗಿ ಡೈರೆಕ್ಟ್ ಕೇಳ್ಬಿಟ್ಟು ನಾನು ನೋಡ್ಕೊಂಡೆ ಬಂದಿರೋ ಮತ್ತೆ ಅಲ್ಲಿ ನಿಂತಿದೆ ಆ ಗಾಡಿ ಯಾವ ಗಾಡಿ ಅಲ್ಲಿ ಅವರೇ ಇವರೇ ಹೇಳಿ ಸರ್ ಹೆಸರು ಹೇಳ್ತಾನೆ ಇನ್ನೊಬ್ಬರ ಹೆಸರು ಡೈರೆಕ್ಟ್ ಕೇಳ್ಬಿಡ್ತೀನಿ ಆ ಗಾಡಿಯಲ್ಲಿ ನೀವು ಬಂದಿಲ್ಲ ಮೇಡಮ್ ಮತ್ತೆ ಅವ್ರು ನೋಡಿದ್ರೆ ಅಪೂರ್ವ ಅವ್ರದೇ ಗಾಡಿ ಅಂತ ಇದಾರೆ ಸರ್ ಅದು ಸಟ್ಟವ್ರ ಸರ್ ಗಾಡಿ ನೀವು ಯಾರು ಹಿಡ್ಕೊಂಡು ಏನ್ ಕೇಳ್ತಾ ಇದೀರಾ ಸರ್ ನೀವು ಅವ್ರ ಆರ್ಟಿಸ್ಟ್ ಸರ್ ರೋನಿ ಸಿನಿಮಾ ಹೀರೋಯಿನ್ ಹಿಡ್ಕೊಂಡು ಸರ್ ರೋನ್ ಯಾರು ಮಾಡಿ ಕಬ್ಜಾರು ಮಾಡಿ ಮಾರ್ಟಿನಾರು ಮಾಡಿ ಯಾವ್ದಾರು ಮಾಡಿ ನಮ್ಗೆ ಅದ್ರ ಮೇಲೆ ನಮ್ಕೆಲ್ಲ ನೋಡಿ ಇವರೇ ಮೇಡಮ್ ನಿಮ್ ಗಾಡಿ ನಂಗೆ ಗುದ್ಬಿಟ್ಟಾರ ಸುಮ್ನೆ ಆಗ್ತಾರಾ ಅಣ್ಣ ಅದನ್ನೇ ಕೇಳ್ತಾ ಇರೋದು ನಾನು ಅದನ್ನ ಕೇಳಕ್ಕೆ ಬಂದಿದ್ದು ನಾನು ಇವ್ರು ನೋಡಿದ್ರೆ ನಮ್ದಲ್ಲ ಗಾಡಿ ಅಂದ್ರೆ ಮೇಡಮ್ ನಮ್ಗೆ ನಮಗೂ ದೌಲತ್ ಬರುತ್ತೆ ಮೇಡಮ್ ಮತ್ತೆ ಡ್ರೈವರ್ ಹೋಗಿಲ್ಲ ಡ್ರೈವರ್ ಕೇಳಿ ಇಲ್ಲ ಪ್ರೊಡ್ಯೂಸರ್ ಇದಾರೆ ಇಲ್ಲ ಡೈರೆಕ್ಟರ್ ಯಾರು ನಾನು ನಿಮ್ಮ ಹೆಸರು ಹೇಳಿದ್ ಮೇಡಮ್ ಯಾರು ನನ್ನ ಕೇಳಿಲ್ಲ ಏನ್ ಮೇಡಮ್ ಮೇಡಮ್ ತಮಾಷೆ ಆಡ್ತಾ ಇದೀರಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ
ಸರ್ ಆಫ್ ಮಾಡ್ರಿ ಫಸ್ಟ್ ನೀವು ಕ್ಯಾಮ್ರಾ ಆಫ್ ಮಾಡ್ರಿ ನಮಗೂ ವಿಡಿಯೋಗಳು ಮಾಡೋದು ನಮಗೂ ಬರುತ್ತೆ ಬ್ರೋ ಮಾಡ್ಕೋ ಗುರು ನೀನು ನನ್ನ ಗಾಡಿ ಬುದ್ಧಿದ್ರ ನನ್ನ ಕಾಸು ನಮ್ಗೆ ಕೊಟ್ಬಿಡ್ರಿ ಹಾ ಇನ್ಯಾರು ಕೊಡ್ತಾರೆ ನೀವೇ ಬರ್ತಾ ಇದ್ರೆ ಮಾಡಿದ್ರು ಗಾಡಿ ತೋರಿಸ್ಬಾಗ್ರು ಬಾಗ್ರು ಗುರು ಒಂದ್ ನಿಮಿಷ ನಮ್ ಗಾಡಿ ತೋರಿಸ್ಬಾಗ್ರು ಏನ ನೋಡ್ರಿ ಸರ್ ಈ ಗಾಡಿ ಆಕ್ಸಿಡೆಂಟ್ ಮಾಡ್ಬಿಟ್ಟು ನೋ ಕೇಳಿದ್ರೆ ಶೂಟಿಂಗ್ ಅವರು ನಾನು ರಾಣಿ ಫಿಲಮು ಕಬ್ಜಾ ಫಿಲಮು ಅಂತ ಸುಮ್ಮನೆ ಏನೇನು ಹೇಳ್ತಾ ಇದಾರೆ ನನಗೇನಿಲ್ಲ ನನ್ನ ಗಾಡಿ ಡ್ಯಾಮೇಜ್ ಕಾಸು ಇಸ್ಕೊಟ್ಬಿಡ್ರಿ ಕೇಳಿದ್ರೆ ನಾಟಕಗಳು ಮಾಡ್ತಾವ್ರೆ ನಗ್ತಿರಲ್ಲ ಹೆಂಗ್ ನಗ್ತೀರ ಮೇಡಮ್ ನೀವೆಲ್ಲ ಹೆಂಗ್ ನಗ್ತೀರ ಮೇಡಮ್ ನೀವು ಕೊಟೇಶನ್ ಹಾಕ್ಸು ಅದ್ ಮಾತಾಡ್ತಾರೆ ಅವ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವ್ರೆ ಮಾತಾಡ್ತಾರೆ ಬಿಡಿ ಸಾರಿ ಕೇಳಿ ಅದ್ ಏನೋ ಸಾರಿ ಕೇಳ್ಕೊಂಡು ಹೋಗು ನಾನು ಅದೇ ಅಣ್ಣ ಹೇಳ್ತೇನೆ ನಮ್ಗೆ ಕಾಸು ಇಸ್ಕೊಂಡ್ರಣ ಅವ್ರು ನಕ್ಕಿದ ಏನು ಕೇಳು ಅವ್ರಿಗೆ ಎಲ್ಲ ಇಟ್ಕೊಂಡು ಕ್ಯಾಮ್ರಾಗಳು ಏನೋ ಪ್ರ್ಯಾಂಕ್ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ನಕ್ಕಿದವ್ರು ನಾನೇನು ಶೂಟಿಂಗ್ ಹುಡುಗ ಪ್ರ್ಯಾಂಕ್ ಮಾಡೋಕ್ಕೆ ಆಯ್ತು ಮಗ ಅದು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಬಿಡು ಆಯ್ತು ಅದು ನಮ್ಗೆ ಅಷ್ಟು ಪುರ್ಸೋತಿ ಇಲ್ಲ ನಿಮ್ಮ ಕೆಲಸ ನಮ್ದ ನಮ್ಮ ಕೆಲಸ ನಮಗೂ ಇರ್ತವೆ ಅಲ್ಲಿ ಇವಾಗ ಗುದ್ದಿರ ಗಾಡಿ ಹಂಗಾರೆ ಪ್ರ್ಯಾಂಕ್ ವಿಡಿಯೋ ಮಾಡಕ್ಕೆ ಗುತ್ಕ ಬಂದ್ಬಿಡ್ತೀನಿ ಗಾಡಿ ಸಾಕು ಇವಾಗ ಆಯ್ತು ಹೇಳ್ತಾ ಇದ್ದಾರೆ ತಾನೇ ಮತ್ತೆ ನೀವೆಲ್ಲ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ನೀವೆಲ್ಲ ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ ರೌಡಿಗಳು ನಿಡ್ತಾ ಇದ್ದೀರಾ ರೌಡಿಗಳು ನಿಡ್ತಾ ಇದ್ದೀರಾ ಹಾ ರೌಡಿಗಳು ನಿಡ್ತಾ ಇದ್ದೀರಾ ಮತ್ತೆ ಡ್ರೈವರ್ ಫೋನ್ ಮಾಡ್ರಿ ಅಣ್ಣ ತೋರಿಸಿ ಯಾವ ಡ್ರೈವರ್ ಫೋಟೋ ತೋರಿಸಿ ಡ್ರೈವರ್ ಫೋಟೋ ಇಲ್ಲ ಗಾಡಿ ಫೋಟೋ ಇದೆ ಗಾಡಿ ಫೋಟೋ ಇದೆ ಡ್ರೈವರ್ ಫೋನ್ ಮಾಡ್ರಿ ತುಂಬಾ ಮಂದಿ ಬರ್ತಾರೆ ಹೋಗ್ತಾರೆ ಅಲ್ಲ ನೀವ್ ಮಾಡಿಲ್ಲ ಫೋನ್ ಮಾಡಕ್ಕೇನೀಗ ಮೇಡಮ್ ನಿಮ್ಮ ಹೇಳಿದಕ್ಕೆ ನಾನು ಕೇಳ್ತಿರೋದು ಮೇಡಮ್ ಸರ್ ಅಣ್ಣ ನಿನ್ ಏನಲ್ಲ ಮಂಜೇಶ ನೀನ್ ಒಳ್ಳೆ ಹುಡುಗ ಅನ್ಕೊಂಡಿದ್ದ ಮಗ ಶೂಟಿಂಗ್ ಸ್ಪಾಟ್ ಬಂದ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಮಂಜೇಶ್ ಅಂತ ಹ್ಞೂನ್ರಿ ಯೂಟ್ಯೂಬ್ ಅವನು ಯೂಟ್ಯೂಬ್ ಅಲ್ಲಿ ಇರ್ತಾನೆ ಇವಾಗ ನೋಡಿದ್ರೆ ಯಾಕೆ ಗಾಡಿ ಕೂತಿತ್ತು ಅಂತ ಬಂದವನು ಕಾಲು ಗಂಟೆ ಕುಂಟಾ ಇದೆ ಅಣ್ಣ ನೀನ್ ನೋಡಿದ್ರೆ ನಮ್ ಕಾಲು ಗಂಟೆ ಏನು ಮಾಡ್ತಿದ್ದೆ ಅಲ್ಲಿ ಎಲ್ಲ ಕಮಿಟ್ಟಿದ್ವಿ ಮೂರ್ ಗಂಟೆ ನಾಲ್ಕ್ ಜನ ಬಾ ಅಂದ್ರೆ ಎಲ್ಲಾರು ಬಂದ್ಬಿಟ್ಟಾರ ಮಾತಾಡ್ತಾ ಇದೀನಿ ಎಲ್ಲರೂ ಬರ್ತೀನಿ ಅಲ್ಲ ಕಡೆ ಎಲ್ಲಾರು ಮುದ್ದೆ ಹಾಕೋಗ್ಬಿಡ್ತಾರೆ ನಾನು ಯಾರಿಗೆ ಕಾರ ನಮ್ಮ ಹತ್ರ ಬಂದೆ ಅಲ್ಲ ಅಡವು ಪ್ರಾಕ್ ಬರ್ತಾರೆ ಅವರು ಎಲ್ಲ ಅಡವತ್ತೆ ಇಬ್ಬರೂ ಹೋರ ಮಾಡೋ ಕೆಲ್ಸ ಅದು ರಾಣಿ ಸಿನಿಮಾ ಹೀರೋನ್ ಬೇರೆ ಏನೇ ಪ್ರಾಬ್ಲಮ್ ಅಂದ್ರೆ ಕಡಕ್ ಆಗಿ ನಿಂತ್ಕೊಂಡಿದ್ದಲ್ಲ ಏನ್ ಧೈರ್ಯ ಮೇಡಮ್ ರಿಯಲ್ ಪೊಲೀಸ್ ಇವಾಗ ಅಂದ್ರೆ ಬಿಕಾಸ್ ಕಾಸ್ಟ್ಯೂಮ್ ಕೊಡ್ತೀವಿ ಇದು ಹಾಕೊಂಡ್ರೆ ಅದ್ ಬರುತ್ತೆ ಬಟ್ ಸ್ಟಾರ್ಟಿಂಗ್ ನಿಜವಾಗ್ಲು ನನಗೇನ್ ಧೈರ್ಯ ಗೊತ್ತಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಪ್ರೊಡ್ಯೂಸರ್ ಇದಾರೆ ಆಮೇಲೆ ಸೆಟ್ ಅವ್ರು ಇದಾರೆ ಅನ್ನೋ ಒಂದು ಧೈರ್ಯ ಅಷ್ಟೇ ನಂದೇನು ಪ್ರಾಬ್ಲಮ್ ಇಲ್ಲ ಒಂಚೂರು ಭಯ ಪಡ್ದಿಲ್ದಂಗೆ ಭಯ ಪಡ್ಕೊಂಡ್ರೆ ಏನ್ ಯೂಸ್ ಇದೆ ಇವಾಗ ಸಾಲೋ ಮಾಡ್ಬೇಕು ಏನೋ ಗೊತ್ತಿದ್ದಾನೆ ಏನೋ ಅದಕ್ಕೆ ಏನಾಗುತ್ತೋ ಅದನ್ನ ಮಾಡ್ಬೇಕು ಅಷ್ಟೇ ನಮ್ಮ ರಾಣಿ ಸಿನಿಮಾ ಹೀರೋಯಿನ್ ವುಮೆನ್ಸ್ ಡೇ ಇಷ್ಟು ಕಿಲಾಡಿಯಾಗಿ ನಮ್ಮ ಎಲ್ಲ ಹೆಣ್ಮಕ್ಳು ಇದ್ರೆ ನನ್ನಂತ ಸಾವಿರಾರು ಜನ ಡಬ್ಬಾ ನನ್ನ ಮಕ್ಳು ಬಂದ್ರೆ ಏನು ಮಾಡೋಕ್ಕಾಗಲ್ಲ ನಿಮ್ ಬೇರೆ ಎಲ್ಲ ಹೆಣ್ಮಕ್ಳಿಗೂ ಬರಲಿ ಥ್ಯಾಂಕ್ ಯು ಮೇಡಮ್ ನಿಮ್ ಸಿನಿಮಾ ರಾಣಿ ಸಿನಿಮಾ ಮೊದಲನೇ ಸಿನಿಮಾ ಗೆಲ್ಲಿ ಮೇಡಮ್ ಚೆನ್ನಾಗಿಲ್ಲ ನಮ್ಮ ಮಂಜಣ್ಣ ಇನ್ನೊಂದು ಸ್ವಲ್ಪ ಹೊತ್ತು ಮಾಡೋಣ ಅನ್ಕೊಂಡ್ರೆ ರೌಡಿ ಪಾರ್ಟ್ ಮಾಡ್ತೀವ್ರಿ ಇಷ್ಟು ದಿನ ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತೀವ್ರಿ ಸಿನಿಮಾದಲ್ಲಿ ಹೆಂಗ ಅನಿಸುತ್ತೆ ಅಣ್ಣ ಪೊಲೀಸ್ ಅಲ್ಲೂ ಒಂದು ವಿಶೇಷತೆ ಐತೆ ಮಗ ಈ ಸಿನಿಮಾದಲ್ಲಿ ಬಿಟ್ಕೊಡಕ್ಕಿಲ್ಲ ಬಿಟ್ಕೊಂಡ್ರೆ ಕಷ್ಟ ಮೇಡಮ್ ಅವ್ರು ನಮಗ್ ಬಾಸ್ ಇದ್ರಲ್ಲಿ ಥ್ಯಾಂಕ್ ಯು ಮೇಡಮ್ ನಿಮ್ಮ ಸ್ಟ್ರೆಂತ್ ಎಲ್ಲ ಹೆಣ್ಮಕ್ಳಿಗೆ ಬರಲಿ ಅಂತ ನಾವು ಕೇಳ್ಕೊಂತ ಇದ್ವಿ ಥ್ಯಾಂಕ್ ಯು ನನಗಂತೂ ಶಾಕ್ ಆಯ್ತು ಸ್ಟಾರ್ಟಿಂಗ್ ಥ್ಯಾಂಕ್ ಯು ಮೇಡಮ್.